ಅರೆಬೆತ್ತಲೆಯಾಗಿಸಿ ವೃದ್ಧೆಯ ಕೊಲೆ. ಪ್ರತಿಭಟನೆಗಿಳಿದ ಗ್ರಾಮಸ್ಥರು ವೃದ್ಧೆಯನ್ನು ಅರೆಬೆತ್ತಲೆಯನ್ನಾಗಿಸಿ ಕೊಲೆ ಮಾಡಿದ ಪ್ರಕರಣದ ನ್ಯಾಯಕ್ಕಾಗಿ ಆಗ್ರಹಿಸಿ ಬೀದಿಗಿಳಿದು ರಸ್ತೆ ತಡೆದು ಬೆವನೂರ ಗ್ರಾಮಸ್ಥರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬೆವನೂರ ಗ್ರಾಮದಲ್ಲಿ ಫುಲಾಬಾಯಿ ಲಕ್ಷ್ಮಣ ಯಮಗಾರ್ ಎಂಬ ವೃದ್ಧೆಯನ್ನು ಅರೆಬೆತ್ತಲೆಯನ್ನಾಗಿಸಿ ಕೊಲೆ ಮಾಡಿದ್ದರಿಂದ ಅತ್ಯಾಚಾರ ಮಾಡಲಾಗಿದೆ ಎಂದು ಶಂಕೆ ವ್ಯಕ್ತಪಡಿಸುತ್ತಿರುವ ಸ್ಥಳೀಯರು ತಪ್ಪಿತಸ್ಥರನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಿ ಎಂದು ಗ್ರಾಮದ ಮಹಿಳೆಯರೇ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿ ಪ್ರತಿಭಟಿಸುತ್ತಾ ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಪ್ರತಿಭಟನಾಕಾರರು ಅಥಣಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುವ ಯತ್ನ ಮಾಡಲು ತಯಾರಾಗಿದ್ದರಿಂದ ಅವರನ್ನು ಗುಂಡೇವಾಡಿ ಗ್ರಾಮದಲ್ಲಿಯೇ ಪೊಲೀಸರು ತಡೆದಿದ್ದು ಅಥಣಿ ಸಿಪಿಐ ರವೀಂದ್ರ ನಾಯ್ಕೋಡಿ, ಪಿಎಸ್ಐ ಶಿವಶಂಕರ್ ಮುಖರಿ ಅವರು ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಭರವಸೆ ನೀಡಿ ಪ್ರತಿಭಟನೆ ಶಾಂತಗೊಳಿಸುವ ಪ್ರಯತ್ನ ಮಾಡಿದ್ದಾರೆ. ಐಸಿಬಿ ನ್ಯೂಸ್ಗಾಗಿ ಅಥಣಿ ಕಾಗವಾಡದಿಂದ ಕಲ್ಲಪ್ಪ ಕನಾಳರ ವರದಿ. ಎಲ್ಲ ಹುಡುಗರಿಗೆ ಕಾಟ ಶಿಕ್ಷಣ ಹುಡುಗರು ಹೋಗಿ ಹೆಂಗ್ ಮಾಡಿದ್ರಿ ಸಾಲಿ ಹೋಗಿ ಕಾಲೇಜ್ ಅಂತವ್ರಿಗ ಈಗ ಊಟಕ್ಕೆ ಅಡಿಗೆ ಮಾಡಿದ್ರು ಗಮ್ಮಿದ್ದೆ ಹೊರಗೆ ಅಧಿಕಾರಿ ನಮಗ ನಮ್ಗೆ ಯಾರ ಒಂದು ನ್ಯಾಯ ಬೇಕಿದ್ರೆ ನೀವ್ ಮುಂದ ಏನ್ ಏನ್ ವಿಚಾರ ಏನದವ್ರಿ ಅದಕ್ಕೆ ಗೊತ್ತಿರಿ ನಾವು ಜಾಗ ಅಲ್ಲಿ ಕೂಡ್ರಿ ನಾವು ಅಲ್ಲಿ ನಿಂತಿರ್ತೀವಿ ಒಂದ್ ಬೇಕ್ರೆ ಅವ್ರ ಊರಾಗಿಟ್ಟಿ ನಮನ್ ಇಡ್ಲಿ ಇದೊಂದ್ ನಮ್ಗೆ ನ್ಯಾಯ ಬೇಕಾಗಿತ್ತು. ಈಗ ಎಲ್ಲಿ ಹೊಂಟಿರಿ ನೀವ್ರಿ ಅದನಿಗೆ ಅಂದ್ರೆ ಏನ್ರಿ ಅಲ್ಲಿ ಎಲ್ಲಿ ಅತ್ನಿಗೆ ಅಂದ್ರೆ ಏನ್ರಿ.